ಫ್ರೆಂಡ್ಸ್, ಚಿಕ್ಕವರಿದ್ದಾಗ ಸೈಕಲ್ ಕಲಿಯೋಕೆ ಹೋದಾಗ್ಲೂ ಮೊಟ್ಟ ಮೊದಲ ಬಾರಿಗೆ ನನ್ನ ಕೈಲಾಗಲ್ವೇನೋ ಅನ್ನೋ ಅಳುಕು ಕಾಡಿರುತ್ತೆ. ದೊಡ್ಡವರಾಗಿ ವಿಮಾನ ನಡೆಸೋ ಪೈಲಟ್ ಟ್ರೈನಿಂಗ್ ಕೋರ್ಸ್ ಸೇರ್ಕೊಂಡು ಮೊದಲನೇ ಸಲ ಕಾಕ್ಪಿಟ್ ನಲ್ಲಿ ಕೂತಾಗ್ಲೂ ನನ್ನ ಕೈಲಾಗ್ಲಿಕ್ಕಿಲ್ಲ ಬಿಡು ಅಂತಲೇ ಅನ್ಸುತ್ತೆ. ಅವತ್ತು ಸೈಕಲ್ ಹಿಂದೆ ಅದರ ಕ್ಯಾರಿಯರ್ ಹಿಡ್ಕೊಂಡು ಅಪ್ಪ ನಿಂತಿದ್ದ. ಕಮಾನ್ ಮೈ ಸನ್, ಬಿದ್ರೆ ಹಿಡ್ಕೊಳಕ್ ನಾನಿದ್ದೀನಿ, ಧೈರ್ಯವಾಗಿ ತುಳಿ ಅಂದಿದ್ದು ಜೀವನ ಪರ್ಯಂತ ನೆನಪಿದ್ರೆ ಸಾಕು. ವಿಮಾನ ಪಳಗಿಸ್ಕೊಳ್ಳೋದು ಯಾವ ದೊಡ್ಡ ಮಾತು, ಆದರೆ ಎಲ್ರಿಗೂ ಡೇವಿಡ್ಗಿದ್ದಂಥ ತಂದೆ ಇರಲ್ವಲ್ಲ ಸರ್. ನಮ್ಮ ತಂದೆ ತುಂಬಾ ಬೇಜವಾಬ್ದಾರಿ ಮನುಷ್ಯ, ಅಮ್ಮನ್ನ ತುಂಬಾ ಸತಾಯಿಸ್ತ, ನನ್ನ ಬೆಂಬಲಕ್ಕೆ ನಿಲ್ಲೇ ಇಲ್ಲ. ನಮ್ಮ ತಂದೆ ಒಬ್ರು ಸರಿಯಾಗಿದ್ಬಿಟ್ಟಿದ್ರೆ ನನಗಿವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಂತ ಅನೇಕ ಯುವಕರು ಯುವತಿಯರು ನನ್ನ ಹತ್ರ ದೂರ ಹೇಳ್ಕೊತಾ ಇರ್ತಾರೆ, ಪತ್ರ ಬರಿತಾ ಇರ್ತಾರೆ. ವೆಲ್, ನಿಮಗೆ ತಂದೆ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಒಂದು ನೆಪನಾದರೂ ಇದೆ, ಒಬ್ಬ ತಂದೆ ಆದರೂ ಇದ್ದಾನೆ. ನನಗೆ ಆ ನೆಪವೂ ಇಲ್ಲ, ನನಗೆ ತಂದೆನೇ ಇಲ್ಲ. ತಂದೆ ಅಂದರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ನನ್ನ ಪಾಲಿಗೆ ಆತ ಅಸ್ಪಷ್ಟ ಚಿತ್ರ, ಮರೆತು ಹೋದ ದನಿ. ನಾನು ಯಾರ ವಿರುದ್ಧ ಕಂಪ್ಲೇಂಟ್ ಹೇಳಲಿ, ಹಾಗಂತ ಕೇಳ್ತಾ ಇರ್ತೀನಿ. ಸ್ಟಾಪ್ ಬ್ಲೇಮಿಂಗ್ ಯುವರ್ ಪೇರೆಂಟ್ಸ್. ಅಪ್ಪ ಅಮ್ಮನನ್ನ ಎಷ್ಟು ದಿನ ಅಂತ ದೂರ್ತೀರಿ, ಎಷ್ಟು ಕಂಪ್ಲೇಂಟ್ ಹೇಳ್ತೀರಿ, ನಿಮ್ ತಂದೆ ತಾಯಿ ತಪ್ಪು ಮಾಡಿದ್ರು ಅಂತ ವಾದ ಮಾಡಿ 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 ಅವರಿಗೆ ಅವ್ರ ತಪ್ಪನ್ನ ಮನವರಿಕೆ ಮಾಡಿಕೊಡೋ ಹೊತ್ತಿಗೆ ನಿಮಗೆ ಮಗ ಹುಟ್ಟಿರ್ತಾನೆ, ಅಪ್ಪ ಯು ಆರ್ ರಾಂಗ್ ಅಂತ ತಕರಾರು ತೆಗೆದಿರ್ತಾನೆ. ಹಿರಿಯರನ್ನ ಬ್ಲೇಮ್ ಮಾಡೋದನ್ನ ನಿಲ್ಲಿಸಿ, ಹಿಂದೆ ನಿಂತು ಕ್ಯಾರಿಯರ್ ಹಿಡ್ಕೊಂಡು ಸೈಕಲ್ ತುಳಿಯೋದನ್ನ ಕಲಿಸಿದ ಅಪ್ಪ ಅಲ್ಲೇ ಫೀಲ್ಡ್ ಅಲ್ಲಿ ಉಳ್ಕೊಂಡು ಬಿಟ್ಟಿದ್ದಾನೆ. ನೀವೀಗ ಮೇನ್ ರೋಡ್ ಅಲ್ಲಿ ಪೆಡಲ್ ಮಾಡ್ತಾ ಇದ್ದೀರಿ, ಜಸ್ಟ್ ಗೋ ಅಹೆಡ್. ಇನ್ಮೇಲೆ ನಿಮ್ಮ ದಾರಿ ನಿಮ್ಮದು. ಅಪ್ಪನ ಗ್ರಾಚ್ಯುಟಿ ಅಮೌಂಟ್ ನಲ್ಲಿ, ಪೆನ್ಷನ್ ದುಡ್ಡಲ್ಲಿ ನಾನೊಂದು ಆಟೋ ತಗೋತೀನಿ, ಅಮ್ಮನ ಒಡವೆ ಮಾರಿ ಟ್ಯಾಕ್ಸಿ ತಗೊಂಡು ಅದಕ್ಕೆ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಬರೆಸ್ತೀನಿ ಅಂತ ನೀವು ಹೊರಟ್ರೆ ಅದಕ್ಕಿಂತ ಸ್ಟುಪಿಡ್ ಆದದ್ದು ಇನ್ನೊಂದಿದೆಯಾ? ಟ್ಯಾಕ್ಸಿ ಇಡಬೇಕು ಅನ್ನೋದೇ ನಿಮ್ಮ ನಿಶ್ಚಯ ಆದ್ರೆ ನೀವು ಮೊದಲು ಡ್ರೈವಿಂಗ್ ಕಲ್ತ್ಕೊಳ್ಳಿ, ನೀವು ಕೆಲವು ದಿನ ಟ್ಯಾಕ್ಸಿ ಓಡಿಸಿ, ಆಮೇಲೆ ಸಾಲ ಮಾಡಿ ನೀವೇ ಒಂದು ಕಾರ್ ತಗೊಂಡು ಅದರಲ್ಲಿ ಅಪ್ಪ ಅಮ್ಮನ ಒಂದು ಡ್ರೈವ್ ಕರ್ಕೊಂಡು ಹೋಗಿ. ಅದು ಬಿಟ್ಟು ಅವ್ರ ಜೀವಮಾನ ಪರ್ಯಂತ ದುಡಿದ ಹಣನ ಕಡೆಗಾಲದಲ್ಲಿ ಕಿತ್ಕೊಂಡು ಹೋಗೋದಕ್ಕೆ ನೀವ್ಯಾರು? ಆದರೆ ನಿಮಗೆ ಗೊತ್ತಿರಲಿ, ರಸ್ತೆ ಬದಿಯಲ್ಲಿ ಕಟ್ಟಿಗೆ ಕಡಿಯೋನು, ಜಲ್ಲಿ ಕುಟ್ಟೋನು, ಬಂಡಿ ಎಳೆಯೋನು ಕೂಡ 18 ತಾಸು ಕೆಲಸ ಮಾಡ್ತಾನೆ. ಅವನಿಗ್ಯಾಕೆ ಯಶಸ್ಸು ಒಲಿಯೋದಿಲ್ಲ? ಡೇವಿಡ್ ಹಾರ್ಟ್ಮನ್ ಅಷ್ಟೇ ಕಷ್ಟಪಡೋ ವಿದ್ಯಾರ್ಥಿಗಳಿದ್ದಾರೆ, ಅವರ್ಯಾಕೆ ಹೆಸರಾಂತ ಡಾಕ್ಟರ್ಗಳಾಗೋದಿಲ್ಲ? ಅವರು ಅದೃಷ್ಟವಂತರಲ್ಲ ಅಂತೀರಾ? ಫ್ರೆಂಡ್ಸ್, ಈ ಜಗತ್ನಲ್ಲಿ ಯಾರು ಅದೃಷ್ಟವಂತರು ಅಂತ ಇಲ್ಲ. ದೈವಾಂಶ ಸಂಭೂತರು ಅಸಲಿಗೇ ಇಲ್ಲ. ಇರೋರು ಇಬ್ಬರೇ, ಕಟ್ಟಿಗೆ ಕಡಿಯೋನು, ಕಟ್ಟಿಗೆ ಕಡಿತಾ ಕಡಿತಾ ಟಿಂಬರ್ ವ್ಯಾಪಾರಿಯಾಗಿ ಬೆಳೆಯೋನು. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಒಂದು ಕಾಲದ ಗಂಡಾಳು ಮೇಸ್ತ್ರಿ ಆಗ್ತಾನೆ, ಅದೇ ಮೇಸ್ತ್ರಿ ಕಾಂಟ್ರಾಕ್ಟರ್ ಆಗ್ತಾನೆ, ಹೋಟೆಲ್ ಮಾಣಿ ಮ್ಯಾನೇಜರ್ ಆಗ್ತಾನೆ, ಕಾಲಾಂತರದಲ್ಲಿ ಅವನೇ ಹೋಟೆಲ್ ಮಾಲೀಕನಾಗ್ತಾನೆ. ನೀವು 18 ತಾಸು ಕಟ್ಟಿಗೆ ಕಡಿದು ಅಲ್ಲೇ ಉಳಿತೀರಾ? ಕಟ್ಟಿಗೆ ಕಡಿತಾ ಕಡಿತಾ ಸ್ವಂತದ್ದೊಂದು ಟಿಂಬರ್ ವ್ಯಾಪಾರ ಮಾಡ್ತೀರಾ? ಆ ನಿರ್ಣಯ ನಿಮಗ್ ಬಿಟ್ಟಿದ್ದು. 18 ತಾಸು ದುಡಿಯೋದು ಅಂದ್ರೆ ಏಮ್ಲೆಸ್ ಆಗಿ ದುಡಿಯೋದು ಅಂತ ಅಲ್ಲ. ನಿಮ್ಮ ಗಮ್ಯದ ಕಡೆಗೆ, ಏಮ್ನ ಕಡೆಗೆ ನಡೀತಾ ನಡೀತಾ ದುಡಿತಿದ್ದೀರಾ ಅಂತ ಮೇಲಿಂದ ಮೇಲೆ ಕೇಳ್ಕೊಳ್ಳಿ.